ನಾವೆಗಳ ಬಗ್ಗೆ ನೀವು ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಹತ್ರ ಹೊಡೆತ ತಿಂದು ಅವು ತಪ್ಪಿಸ್ಕೊಂಡ್ರೆ ನಮ್ಮ ಇಡೀ ವಂಶನೇ ಬಲಿ ತಗೊಳ್ತವೆ. ಅರ್ಚಕರೇ, ಹಾಗಂತ ನಾನ್ ಸುಮ್ನೆ ಇರೋದಕ್ಕಾಗೋದಿಲ್ಲ. ನಾನ್ ಸತ್ರು ಪರವಾಗಿಲ್ಲ, ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಅಂತ ಬಯಸೋಳ್ ನಾನು. ನಾವು ಹೀಗೆ ಮಾತಾಡ್ಕೊಂಡಿದ್ರೆ ಆ ನಾಗಿಣಿ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡಬಹುದು. ಈಗೇನ್ ಮಾಡ್ಬೇಕು? ಸರಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ದೆ ರಣರಂಗಕ್ಕಿಳಿಯೋದು ಮೂರ್ಖತನ. ಅಂದ್ರೆ ಅವಳು ಯಾವ ದಿಕ್ಕಿನಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ಅದಕ್ಕೆ ನಾವೇನ್ ನೋಡ್ಬೇಕು ಅರ್ಚಕ್ರೆ? ಹೇಳ್ತೀನಿ. ಅವಳು ಸೇಡಿನಿಂದ ಕುದೀತ ಯಾವಾಗ ನಿಮ್ಮನೆ ಹೋಗ್ತೀನಿ ಅಂತ ಯೋಚನೆಯಲ್ಲಿದ್ದಾಳೆ. ಪಶ್ಚಿಮ ದಿಕ್ಕಿನಲ್ಲಿದ್ದಾಳೆ. ಅಷ್ಟೇ ತಾನೆ, ಇನ್ನ ನಾನು ಅವಳನ್ನ ನೋಡ್ಕೋತೀನಿ. ಬೇಡ, ಹೇಳಿ ಕೇಳಿ ಅವಳು ಇಚ್ಛಾದಾರಿ ನಾಗಿನಿ. ಅವಳ ಶಕ್ತಿ ಅಷ್ಟಿಷ್ಟಲ್ಲ, ಅವಳು ಏನ್ ಬೇಕಾದ್ರೂ ಮಾಡಬಹುದು. ನೀವಿಬ್ರು ನನ್ನ ಜೊತೆ ಬನ್ನಿ, ಆದ್ರೆ ಅವಳನ್ನ ಹಿಡಿದು ಮಟ್ಟ ಹಾಕೋ ಜವಾಬ್ದಾರಿ ಮಾತ್ರ ನಂದೆ. ಸರಿ, ನೀವೇನು ಯೋಚನೆ ಮಾಡಬೇಡಿ. ಅವಳನ್ನ ಹಿಡಿದು ನಿಮ್ಮ ವಶಕ್ಕೆ ಒಪ್ಪಿಸೋದು ನನ್ನ ಜವಾಬ್ದಾರಿ. ಅಷ್ಟು ಮಾಡಿ ಜೀವನದಲ್ಲಿ ನೋಡಿರಬಾರ್ದು ಅಂತ ಉಡುಗೊರೆ ಕೊಡ್ತೀನಿ. ನಿಮ್ಮ ಉಡುಗೊರೆಗೋಸ್ಕರ ನಾನು ನಿಮ್ ಜೊತೆ ಕೈ ಜೋಡಿಸಿಲ್ಲ. ಮೊದಲಿನಂತೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡಿಬೇಕು ಅನ್ನೋದು ನನ್ನ ಆಸೆ. ಭಾರಿ ನಿಸ್ವಾರ್ಥಿ ಅನ್ನೋ ತರ ಮಾತಾಡ್ತಿದ್ದಾನೆ. ಏನ್ ಮಾಡ್ತಾ ಇದೀರ ಅಲ್ಲಿ? ಯಜಮಾನ್ರೆ, ಇಲ್ಲೋ ನಾಗರ ಹೋಗ್ತಾ ಇತ್ತು, ಕೊಲ್ಲಕ್ಕಿಂತ ಹೋದೋ ತಪ್ಪಿಸ್ಕೊಂಡ್ಬಿಡ್ತು. ನಾಗರಾವು ನಮ್ಮ ವಿಷ್ಣುಪುರದಲ್ಲ. ಹೌದು ಯಜಮಾನ್ರೆ, ಹುಟ್ಟಾಗಿಂದ ಇಲ್ಲಿವರೆಗೂ ಒಂದ್ ನಾಗರಾವ್ ಬಿಡಿ, ಒಂದ್ ಕ್ಯಾರಾವ ಕೂಡ ನೋಡಿಲ್ಲ ನಮ್ಮೂರಲ್ಲಿ. ಇದ್ದಕ್ಕಿದಂಗೆ ಹೇಗ್ ಬಂದ್ಬಿಟ್ಟಿದೆ? ಅವಳು ಇಲ್ಲೇ ಎಲ್ಲೋ ತನ್ನ ಮೂಲ ಸ್ವರೂಪದಲ್ಲಿ ಹರಿದಾಡ್ತಾ ಇದ್ದಾಳೆ. ಹುಡುಕಿದ್ರೆ ಸಿಕ್ಕೇ ಸಿಗ್ತಾಳೆ. ಹಾಗಾದ್ರೆ ಹುಡ್ಕೋಣ. ನೋಡಿ ಆ ಹಾವು ನಮ್ಮೂರಿಗೆ ಬಂದಿರೋದಕ್ಕೆ ನಮ್ಮೂರು ಪೂಜೆ ನಿಂತಿರೋದು. ನಮ್ ಜೊತೆ ನೀವು ಹುಡುಕಿ, ಸಿಕ್ಕಿದ್ರೆ ತುಂಡು ತುಂಡಾಗಿ ಕತ್ತರಿಸಾಕಿ. ಅಕಸ್ಮಾತ್ ಆ ಹಾವು ಇವ್ರ ಕೈಗೆ ಸಿಕ್ಕ್ರೆ ನನಗೆ ಯಾವ ಲಾಭನೂ ಇರೋದಿಲ್ಲ. ಹೇಗಾದ್ರೂ ಮಾಡಿ ಇವ್ರ ಕೈಗೆ ಸಿಗದೆ ಇರೋ ಹಾಗೆ ಮಾಡ್ಬೇಕು.
ಸೌಪರ್ಣಿಕ. ನಾಗಿಣಿ ವಿಷ್ಣುಪುರಕ್ಕೆ ಹೋಗಿದ್ದಾಳೆ, ಅವಳ ಪಾಲಿಗೆ ಅದು ವಿಷ್ಣುಪುರ ಅಲ್ಲ, ಚಕ್ರವ್ಯೂಹ. ಹೇಗೆ ಅಭಿಮನ್ಯು ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕಾಗದೆ ಪ್ರಾಣ ಬಿಟ್ನೋ, ಇವಳು ಹಾಗೆ ಆ ವಿಷ್ಣುಪುರದಲ್ಲಿ ಸಮಾಧಿ ಆಗ್ತಾಳೆ. ಅವಳು ಸತ್ರೆ ನಾಗಮಣಿಗೆ ನಾನೇ ಸಂಪೂರ್ಣ ವಾರಸ್ತಾರ. ನನ್ನ ತಡೆಯೋರಾಗಲಿ ಪ್ರಶ್ನೆ ಮಾಡೋರಾಗಲಿ ಯಾರೂ ಇರೋದಿಲ್ಲ. ಆಗ ನಾನೇ ಸರ್ವೇಶ್ವರ, ನಾನೇ ಸರ್ವಾಧಿಕಾರಿ. ನೀನ್ ನಾಗನೋ ಅಥವಾ ನಿನ್ ಹೆಂಡತಿ ನಾಗಿಣಿನೋ ನನಗ್ ಗೊತ್ತಿಲ್ಲ, ಆದ್ರೆ ನಿನ್ ಕಣ್ಣುಗಳಲ್ಲಿ ನನ್ಗೆ ನೀನು ಸತ್ಯ ಹೇಳ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ. ಅದು ಅಲ್ದೆ ನೀನ್ ನನ್ನನ್ನ ಅಕ್ಕನ ಸ್ಥಾನದಲ್ಲಿ ನೋಡ್ತಾ ಇದೀಯ ಅಂತ ಹೇಳ್ದೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಹೇಳಿದ್ಮೇಲೆ ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ ಅಂತ ನನ್ ಮನ್ಸು ಹೇಳ್ತಾ ಇದೆ. ಅದಕ್ಕೆ ನಾನು ನಿನಗೆ ಸಹಾಯ ಮಾಡಬೇಕು ಅಂತಿದ್ದೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಹಾಗಂತ ನಾನು ನಿನ್ನನ್ನು ಇಲ್ಲಿಂದ ಬಿಡಿಸೋದಕ್ಕಂತೂ ಆಗೋದಿಲ್ಲ. ಒಂದು ವೇಳೆ ನಾನೇನಾದರೂ ಹಾಗೆ ಮಾಡಿದ್ರೆ ನನ್ನ ಜೀವನ ನಾನೇ ಕಳ್ಕೊಂಡ ಹಾಗೆ. ಯಾಕೆ ಅಂದರೆ ನನ್ನ ಗಂಡ ಕೋಪದಲ್ಲಿ ವಿಶ್ವಾಮಿತ್ರನ್ನು ಮೀರಿಸ್ದವನು ಅಂತ ನಾನು ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟು ಮೊದಲನೇ ದಿನನೇ ತಿಳ್ಕೊಂಡ್ಬಿಟ್ಟೆ. ನೋಡಿ ಅಕ್ಕ, ನೀವು ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ನನಗೂ ಇಷ್ಟ ಇಲ್ಲ. ಆದರೆ ನಾನು ನಿನಗೆ ಒಂದು ಸಹಾಯ ಮಾಡಬಲ್ಲೆ. ಆಗಲೇ ನೀನು ಹೇಳಿದ ಹಾಗೆ ನಿನಗೊಂದು ಫೋನ್ ಮಾಡಿಕೊಡ್ತೀನಿ. ಬೇಡ ಅಕ್ಕ, ನೀವು ನಿಮ್ಮ ಫೋನನ್ನು ನನಗೆ ಕೊಟ್ಟು ನೀವು ಯಾವುದೋ ತೊಂದರೆ ಸಿಗಾಕೊಳ್ಳೋದು ನನಗಿಷ್ಟ ಇಲ್ಲ. ನೀವೇ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ನನಗೆ ಸಿಗ್ತೀನಿ ಅವ್ರಿಗೆ ಹೇಳಿ. ಅವ್ರು ಹೇಗಾದರೂ ಮಾಡಿ ಇಲ್ಲಿಗೆ ಬಂದೇ ಬರ್ತಾರೆ, ಆಗ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಅಪರಾಧನೂ ಮಾಡಿಲ್ಲ ಅಂತ. ಹಾಗೆ ನಾವಿಲ್ಲಿ ಬಂದು ಉದ್ದೇಶ ಬರೀ ಪೂಜೆ ಮಾಡಿಸೋದಷ್ಟೇ, ಬೇರೆ ಏನೂ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆಯ್ತು, ನಂಬರ್ ಹೇಳು. ನಾಗಗಳ ಆಗಮನ ಆಗಿದೆ.
ನೀವಿನ್ನೂ ಎರಡು ದಿನ ನಮ್ಮ ವಿಷ್ಣುಪುರ ಬಿಟ್ಟು ಹೋಗಾಗಿಲ್ಲ. ಸರಿಯಾದ ಸಮಯ ಬಂತು. ಅಣ್ಣ, ನಾವು ಮೂರು ಜನ ಒಂದೇ ಕಡೆ ಹುಡುಕ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಹಳ್ಳಿ ಜನ ಹೇಳ್ದಾಗೆ ಅವಳು ಹಾವಿನ ರೂಪದಲ್ಲಿದ್ದಾಳೆ, ಯಾವ ಹುಲ್ಲಿನ ಮೆದೆಯಲ್ಲಿ ಅವಿತು ಕೂತಿದ್ದಾಳೆ ಏನೋ. ನಾವು ಮೂರು ಜನ ಬೇರೆ ಬೇರೆ ಕಡೆ ಹುಡುಕ್ತಾ ಇದ್ರೆ ಅವಳು ನಮ್ಮ ಕೈಗೆ ಬೇಗ ಸಿಗ್ಬೋದು ಅಂತ ನನ್ಗೆ ಅನಿಸ್ತಿದೆ. ನೀನ್ ಹೇಳೋದು ನಿಜ ಅರ್ಚಕ್ರೆ. ನಾವು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹುಡ್ಕೋಣ, ನೀವು ಆ ಕಡೆ ಹುಡುಕಿ, ಸರಿ ನಾನು ಈ ಕಡೆ ಹುಡುಕಿ. ಹಾಗೆ ಮಾಡೋಣ. ನೋಡು, ನೀನು ಈ ಊರಿಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಅದು ನನಗೂ ಗೊತ್ತು. ಆದರೆ ನೀವ್ಯಾಕೆ ನನಗೆ ಸಹಾಯ ಮಾಡ್ತಾ ಇದ್ದೀರಾ? ಅಲ್ಲಿ ನಿನ್ನ ಅರ್ಜುನ್ ಸ್ಥಿತಿ ನೋಡಿ ನನಗೆ ಅಯ್ಯೋ ಅನಿಸ್ತಿದೆ. ಅದಕ್ಕೆ ನನಗೆ ಸಹಾಯ ಮಾಡ್ತಾ ಇದ್ದೀನಿ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಮ್ಮ ಅಣ್ಣನ ಈಗಲೇ ಕರೆಸಿ ನಿನ್ನನ್ನು ಅವನಿಗೆ ಒಪ್ಪಿಸ್ತೀನಿ. ಬೇಡ ನೋಡು, ನಮ್ಮ ಅಣ್ಣ ನಿನ್ನ ಊರಿಡಿ ಹುಡುಕ್ತಾ ಇದ್ದಾನೆ. ಅವನಿಂದ ನೀನು ತಪ್ಪಿಸ್ಕೋಬೇಕು ಅಂದರೆ ಒಂದೇ ಜಾಗ ಇರೋದು. ಯಾವುದು? ಸ್ವಲ್ಪ ಕಷ್ಟ, ಆದರೆ ನೀನು ಸುರಕ್ಷಿತವಾಗಿರ್ತೀಯ. ಎಷ್ಟೇ ಕಷ್ಟ ಆದರೂ ಸಹ ನಾನು ಸಹಿಸ್ಕೋತೀನಿ. ದಯವಿಟ್ಟು ಆ ಜಾಗ ಯಾವುದು ಅಂತ ಹೇಳಿ. ಸರಿ, ಅವರೆಲ್ಲ ಮರೆಯಾಗಲಿ, ಆಮೇಲೆ ನಾನೇ ನಿನ್ನನ್ನು ಆ ಜಾಗ ಕರ್ಕೊಂಡು ಹೋಗ್ತೀನಿ. ಈ ಅರ್ಜುನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಕಾಣ್ದಲ್ಲಿರೋ ಊರಿಗೆ ಹೋಗಿದ್ದೀವಿ, ಮನೆಗೆ ಒಂದು ಫೋನ್ ಮಾಡಿ ಹೇಳಬೇಕು. ಇಲ್ಲ ಅಂದರೆ ಮನೇಲಿರೋರೆಲ್ಲ ಆತಂಕ ಪಡ್ತಾರೇನೋ. ಜವಾಬ್ದಾರಿ ಬೇಡ ಅವನಿಗೆ. ಅಮ್ಮ, ನಿಂಗೆ ನಮ್ಮ ಆತಂಕ? ನಿನ್ನೆ ಕೇಳಿಸಿರೋದು, ನಿಂಗೇನು ಆತಂಕ? ಆತಂಕ ಇಲ್ದಲೇ ಇರುತ್ತೇನೋ. ನಿಮ್ಮ ಅಣ್ಣ ಬೇರೆ ಕಾಣ್ತಾ ಇಲ್ಲ, ಅರ್ಜುನ್ ಬೇರೆ ಬೇರೆ ಊರಿಗೆ ಹೋಗಿದ್ದಾನೆ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಆತಂಕ ಆಗ್ದಲ್ಲಿ ಇನ್ನೇನು ಮತ್ತೆ? ಓ, ಅದೇನ ಆತಂಕ? ಅಮ್ಮ, ಅವರು ಹೋಗಿರೋದು ಗರುಡ ದೇವಸ್ಥಾನಕ್ಕೆ. ಅದೇ ಅದೇ ನನಗೆ ಆತಂಕ ಆಗ್ತಿರೋದು. ಓ, ಅವರು ಗರುಡ ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಗರುಡ ಕಚ್ಚಿಬಿಡ್ತಾನೆ ಅಂತ ಆತಂಕ ನಿಂಗೆ? ನೀನು ಹೇಳಿದ್ರೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ನಾನೊಂದು ಚಿಕ್ಕ ಹುಡುಗಣ, ಹೇಳಿದ್ರೆ ಅರ್ಥ ಆಗಲ್ಲ ಅನ್ನೋದಕ್ಕೆ ಹಂಗೆಲ್ಲ ಅರ್ಥ ಆಗುತ್ತೆ ಹೇಳು. ಹೇಳಿದ್ನಲ್ಲ ಸುಮ್ಮನೆ ಇರು ಅಂತ, ನನ್ನ ತಲೆ ಕೆಡಿಸ್ಬೇಡ ನೀನು. ಸುಮ್ಮನೆ ನನಗೆ ಹಿಂಸೆ ಮಾಡಬೇಡ. ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಅರ್ಜುನ್ಗೆ ಏನೋ ಅಪಾಯ ಆಗಿದೆ ಅಂತ. ಅದಕ್ಕೆ ಅಲ್ಲೋಗಿ ಅವನ ನೋಡ್ಕೊಂಡು ಬರೋಣ ಅನಿಸ್ತಾ ಇದೆ. ನೀನು ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಎಲ್ಲಿಗೆ?
ವಿಷ್ಣುಪುರಕ್ಕೆ. ಯಾಕೆ ಅಚ್ಚು ನಮ್ರತ ಒಂದು ಫೋನು ಮಾಡಿಲ್ಲ, ಇನ್ನೂ ಬಂದಿಲ್ಲ. ಅದಕ್ಕೆ ಈ ಮುದುಕಿ ಅಲ್ಲಿಗೆ ಹೋದ್ರೆ ಆ ನಾಗಿಣಿ ಸಾಯೋದು ತಪ್ಪಿದ್ರು ತಪ್ಪಬಹುದು. ಇವಳು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾನೇ ಅಲ್ಲಿಗೆ ಹೋಗಿ ಆ ನಾಗಿಣಿಗೆ ಒಂದು ಗತಿ ಕಾಣಿಸಿ ಎಳ್ಳು ನೀರು ಇಟ್ಟು ಬರಬೇಕು. ಅಮ್ಮ ಇವತ್ತು ನೋಡೋಣ, ಅವ್ರೇನಾದ್ರೂ ಬರಲಿಲ್ಲ ಅಂದರೆ ನಾಳೆ ನಾವು ಹೋಗೋಣ. ಹ್ಞೂ ಅಲ್ಲಿಗೋಗಿರೋರಿಬ್ರು ನಾಗವಂಶಸ್ತ್ರೆ, ಅವರಿಬ್ರಿಗೆ ಏನಾದರೂ ಅಪಾಯ ಆದರೆ 25 ವರ್ಷದಿಂದ ನಾನು ಪಟ್ಟಿದ ಶ್ರಮ ವ್ಯರ್ಥ ಆಗುತ್ತೆ. ಅರ್ಜುನ್ ನಿನ್ನ ಸತ್ತು ಅನ್ನೋ ಭ್ರಮೆಯನ್ನ ಬಿಡುವಂತ ನಾನು ಹೇಳ್ತಾನೆ ಇದ್ದೀನಿ. ಪೂರ್ವ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುವುದು. ಅಲ್ಲಿಗೆ ಹೋದ್ಮೇಲೆ ಅರ್ಜುನ್ಗೆ ಗಂಡಾಂತರ ಕಾಡುತ್ತೆ. ಆಗ ಅಮೃತ ಅರ್ಜುನ್ನ ಕಾಪಾಡ್ಕೊಳ್ತಾಳೆ. ಮತ್ತೆ ನನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಇದಕ್ಕಿಂತ ಸುರಕ್ಷಿತವಾದ ಜಾಗ ಈ ಹಳ್ಳಿಯಲ್ಲಿ ನಿನಗೆ ಬೇರೆ ಎಲ್ಲೂ ಇಲ್ಲ. ಯಾಕೆಂದ್ರೆ ನಮ್ಮಣ್ಣ ಅರ್ಚಕ ಇಡೀ ಹಳ್ಳಿನ ಭೂತಗನ್ನಡಿ ಹಾಕೊಂಡು ನಿನ್ನನ್ನು ಹುಡುಕ್ತಾ ಇದ್ದಾನೆ. ನೀನು ಹೊರಗಡೆ ಎಲ್ಲೇ ಹೋದರೂ ಅವ್ರ ಕೈಗೆ ಯಾವಾಗ ಬೇಕಾದರೂ ಸಿಕ್ಕಾಕೋಬೋದು. ನೀನಿಲ್ಲ ಇದ್ರೆ ನಮ್ಮನೆಯಲ್ಲಿ ನೀನಿದೆ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಅವ್ನಿಗೆ ಬರೋದಿಲ್ಲ. ಅದೇ ನನ್ನ ಉಪಾಯ. ನನಗ್ಯಾಕೋ ನಿಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನಿನ್ನ ಸುತ್ತಮುತ್ತ ಶತ್ರುಗಳೇ ಇರೋದ್ರಿಂದ ನಾನು ನಿನ್ನ ಕಣ್ಣಿಗೆ ಶತ್ರು ತರನೇ ಕಾಣ್ತಾ ಇದ್ದೀನಿ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಯಾರು ಯಾವ ಪ್ರಯೋಜನನೂ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ, ಯಾರಿಗೂ ಉಪಕಾರನೂ ಮಾಡೋದಿಲ್ಲ. ನಾನು ನಿಮಗೆ ಸ್ನೇಹಿತೇನೂ ಅಲ್ಲ, ಬಂಧು ಬಳಗನೂ ಅಲ್ಲ. ನನ್ನನ್ನು ಯಾಕೆ ಕಾಪಾಡ್ತಾ ಇದ್ದೀರಾ ನೀವು? ಉಪಕಾರ ಮಾಡೋರು ಪ್ರತಿ ಉಪಕಾರ ಬಯಸ್ತಾರೆ. ನಾನೇ ನಿಮಗೆ ಪ್ರತಿ ಉಪಕಾರ ಮಾಡಬೇಕು? ನೀನು ಬದುಕೋದ್ರಿಂದ ನಿನಗೆಷ್ಟು ಲಾಭ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನೀನು ಸತ್ತರೆ ನಿನಗಿಂತ ನಷ್ಟ ಆಗೋದು ನನಗೆ. ಹೀಗಿರುವಾಗ ನೀನು ನನ್ನನ್ನು ಕಣ್ಣು ಮುಚ್ಕೊಂಡು ನಂಬೋದು. ನನ್ನಿಂದ ಆಗೋ ಲಾಭ ಏನು ಅಂತ ಬಿಡಿಸಿ ಹೇಳಿ. ಅದನ್ನು ನೀನು ಹೇಳಲ್ಲ, ಸಮಯ ಬಂದಾಗ ನೀನು ಕೇಳದೇ ಇದ್ರೂ ನಾನು ಹೇಳ್ತೀನಿ. ಆದರೆ ಈಗ ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನನ್ನದು. ಸರಿ, ನಿಮ್ಮನ್ನು ನಂಬ್ತೀನಿ. ಹಾಗಾದರೆ ಇಲ್ಲೇ ಇರು.